ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಾತಕದಲ್ಲಿ ಲಗ್ನಾಧಿಪತಿ ಬಲಿಷ್ಠನಾಗಿರಬೇಕೆ ಲಗ್ನಾಧಿಪತಿ ಶುಭವಾಗಿರಬೇಕೆ ಶುಭ ಭಾವದಲ್ಲಿರಬೇಕೆ ಮುಂತಾದ ಅನೇಕ ಪ್ರಶ್ನೆಗಳು ಕಾಡ್ತಾ ಇರ್ತವೆ ಇದನ್ನೆಲ್ಲ ನೋಡೋದಕ್ಕೆ ಬಹಳಷ್ಟು ಸೂತ್ರಗಳನ್ನು ನಾವು ಅಪ್ಲೈ ಮಾಡ್ಕೊಂಡು ಕೂತ್ಕೋಬೇಕಾಗತ್ತೆ ಸಿಂಪಲ್ ಆಗಿ ಜಾತಕತೆಗಿರಿ ಮತ್ತೊಂದು ಸೂತ್ರವನ್ನು ನಿಮ್ಮ ಮುಂದೆ ತರ್ತಾಯಿದ್ದೀನಿ ನನ್ನಿಂದ ನಾನೇ ಹಾಳಾಗ್ತೀನಾ ನನ್ನಿಂದ ನಾನೇ ಹಾಳಾಗ್ತೀನಿ ಇದು ಹೇಗಿದೆ ಯಾರೋ ಒಬ್ಬರಿಂದ ನಾವು ಹಾಳೋದಕ್ಕೂ ನಮ್ಮಿಂದ ನಾವು ಹಾಳಾಗೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ ನಿಮ್ಮ ಜಾತಕದಲ್ಲಿ ಲಗ್ನದ ಅಧಿಪತಿ ಫಾರ್ ಎಕ್ಸಾಂಪಲ್ ಇವಾಗ ಮೇಷ ಲಗ್ನ ಇತ್ತು ಅಂತೇಳಿದ್ರೆ ಅದರ ಅಧಿಪತಿ ಯಾರು ಮೇಷ ಯಾರ ಅಧಿಪತಿ ಕುಜ ಈ ಕುಜನು ಮೇಷದಿಂದ ಆರು ಎಂಟು ಹನ್ನೆರಡನೇ ರಾಶಿಯಲ್ಲಿ ಇದಾನ ಆರು ಎಂಟು ಹನ್ನೆರಡನೇ ಭಾವದಲ್ಲಿ ಇದಾನ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಇದಾನ ಎಲ್ಲ ಒಂದೇ ವರ್ಡು ಅದನ್ನು ನೀವು ಲೆಕ್ಕ ಮಾಡಿ ನೋಡಿ ಇವಾಗ ವೃಷಭ ಲಗ್ನದವ್ರು ಏನು ಮಾಡಬೇಕು ಶುಕ್ರ ಶುಕ್ರ ವೃಷಭ ಲಗ್ನದಿಂದ ಆರು ಎಂಟು ಹನ್ನೆರಡರಲ್ಲಿದ್ದಾರಾ ಅನ್ನೋದನ್ನು ನೋಡಿ ಇದೇ ರೀತಿ ಮಿಥುನದವ್ರು ಏನು ಮಾಡಬೇಕು ಮಿಥುನ ಲಗ್ನಕ್ಕೆ ಮಿಥುನ ರಾಶಿಗೆ ಅಧಿಪತಿ ಯಾರು ಬುಧ ಮಿಥುನ ಲಗ್ನದಿಂದ ಬುಧ ಆರು ಎಂಟು ಹನ್ನೆರಡರಲ್ಲಿದ್ದಾರಾ ಅಂತ ನೋಡಿ ಈ ರೀತಿ ಪ್ರತಿಯೊಂದು ಲಗ್ನಗಳಿಗೆ ಲಗ್ನಗಳಿಗೆ ನೋಡಿ ರಾಶಿಗೆ ನೋಡಬೇಡಿ ಲಗ್ನಗಳಿಗೆ ನೋಡಿ ಆರು ಎಂಟು ಹನ್ನೆರಡರಲ್ಲಿ ಇನ್ ಕೇಸ್ ನಿಮ್ಮ ಲಗ್ನಾಧಿಪತಿ ಇದ್ದರೆ ನೀವು ಸ್ವಯಂಕೃತ ಅಪರಾಧದಿಂದ ಕಷ್ಟಪಡ್ತಾ ಇರ್ತೀರಾ ಎಲ್ಲವೂ ನಿಮ್ಮ ಸ್ವಯಂಕೃತ ಅಪರಾಧ ಆಗಿರ್ತದೆ ಹೊರತು ಯಾರೋ ನಿಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲೋ ನಿಮ್ಮನ್ನು ಬೆಳೆಸಲ್ಲ ಎಲ್ಲ ನೀವೇ ಹೋಗಿ ನೀವೇ ಬಿದ್ದಿರ್ತೀರ ಇದು ಒಂದು ಕಾನ್ಸೆಪ್ಟ್ ಆದರೆ ಎರಡನೇ ಕಾನ್ಸೆಪ್ಟು ನಿಮ್ಮಿಂದ ನಿಮಗೆ ಯಾವುದೇ ರೀತಿಯ ಉಪಯೋಗ ಇರಲ್ಲ ನಿಮ್ಮಿಂದ ಇತರರಿಗೆ ಒಳ್ಳೆ ಉಪಯೋಗ ಆಗ್ತಾ ನಿಮ್ಮಿಂದ ಬೇರೊಬ್ಬರು ಉದ್ದಾರ ಆಗ್ತಾ ಇರ್ತಾರೆ ನೀವು ಉದ್ಧಾರ ಆಗೋದು ಕಡಿಮೆ ನೀವು ಸೇಮ್ ಪ್ಲ್ಯಾನನ್ನ ಇನ್ನೊಬ್ರು ಕೊಟ್ಟು ನೋಡಿ ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ ಅವ್ರು ಮುಂದೆ ಬಂದಿರ್ತಾರೆ ಅದೇ ಪ್ಲ್ಯಾನು ನಿಮ್ಮದೇ ಪ್ಲ್ಯಾನು ನೀವು ಮಾಡಿ ನೋಡಿ ಕೆಲಸ ಮಾಡಲ್ಲ ಇದು ನಂದೇ ಐಡಿಯಾ ಅಂತೀರ ಜನ ಕೇಳ್ತಾರೆ ಇದೇ ಐಡಿಯಾ ನೀವು ಮಾಡ್ಬೋದಾಗಿತ್ತಲ್ಲ ಅಂತ ನೀವು ಮಾಡಿದ್ರೆ ಕೆಲಸ ಮಾಡಲ್ಲ ಬೇರೆಯವ್ರು ಮಾಡಿದ್ರೆ ಕೆಲಸ ಮಾಡುತ್ತೆ ಅಂದರೆ ಬೇರೆಯವ್ರನ್ನ ಉದ್ಧಾರ ಮಾಡುವಂಥ ಯೋಗಗಳು ನಿಮ್ಮ ಜಾತಕದಲ್ಲಿ ಇರ್ತವೆ ಲಗ್ನದಿಂದ ಆರು ಎಂಟು ಹನ್ನೆರಡರಲ್ಲಿ ಲಗ್ನಾಧಿಪತಿ ಇದ್ದರೆ ಬೇರೆಯವರನ್ನು ಉದ್ಧಾರ ಮಾಡುವಂಥ ಯೋಗಗಳು ನಿಮ್ಮ ಜಾತಕದಲ್ಲಿರ್ತವೆ ಈ ರೀತಿಯಾದಂಥ ಜಾತಕ ವಿಮರ್ಶೆ ಆಗಿರ್ಬೋದು ಅಥವಾ ಇಲ್ಲ ತುಂಬ ಸರಳವಾಗಿ ಜ್ಯೋತಿಷವನ್ನು ಕಲಿಬಹುದು ಅಂತ ನಮ್ಗೆ ಯಾಕೋ ಅನ್ನಿಸ್ತಾ ಇದೆ ನಿಮ್ಮ ವೀಡಿಯೋಗಳು ಇತ್ತಿತ್ತಾಗ ನೋಡಿದಾಗ ನಾವು ಕಲಿತೀವಿ ಅನ್ನುವಂಥವ್ರು ಯಾರಾದರೂ ಇದ್ದರೆ ನಮ್ಮ ಕಚೇರಿಯ ಸಂಖ್ಯೆಗೆ ಕರೆ ಮಾಡಿ ನೀವು ನೋಂದಾಯಿಸ್ಕೋಬೋದು ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಮಾಂತ್ರಿಕತೆಗೆ ಸಂಬಂಧಪಟ್ಟಂಥ ತಾಂತ್ರಿಕ ಯಾಂತ್ರಿಕ ಇತ್ಯಾದಿ ತರಗತಿಗಳನ್ನು ನಾವು ಮಾಡ್ತಾ ಇದ್ದೀವಿ ಇನ್ನು ಮುಂದೆನೂ ಮಾಡ್ತಾ ಬರ್ತಾ ಇರ್ತೀವಿ ಯಾರಿಗೆ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕಂತ ಆಸೆ ಇದ್ದವರು ಖಂಡಿತವಾಗಲೂ ತಾವು ನಮ್ಮ ಜೊತೆ ಜಾಯಿನ್ ಆಗ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ